स्टूडेंट्स 2021 बेंगलुरु सिटी ना ಏನದು ಸೆಂಟ್ರಲ್ ಅಲ್ವಾ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಒಂದು ಗ್ರಾಚುಟಿ ಪ್ರಾಬ್ಲಮ್ ಕೇಳಿದ್ದಾರೆ ನಿಮಗೂ ಈ ತರದ ಬರಬಹುದೇನೋ ಅಂತ ಹೇಳಿ ನಾರ್ತ್ ಯೂನಿವರ್ಸಿಟಿ ಗೆ ಮತ್ತೆ ಬೆಂಗಳೂರು ಯೂನಿವರ್ಸಿಟಿ ಗೆ ಫಸ್ಟ್ ಕ್ವೆಶ್ಚನ್ ಓದಿ ನೋಡೋಣ ಶ್ರೀ ವೀರಣ್ಣ ರಿಟೈರ್ಡ್ ಆನ್ 31st ಮಾರ್ಚ್ 2020 ಆಫ್ಟರ್ ಸರ್ವಿಂಗ್ ಇನ್ ಎ ಕಂಪನಿ ಫಾರ್ 32 ಇಯರ್ಸ್ ಅಂಡ್ 5 ಮಂತ್ಸ್ He received 7,80,000 rupees as gratuity. His average monthly salary in the immediately preceding 10 months was 28,000. Compute is exempted and taxable gratuity for the assessment year 2021. Gratuity is not covered under Gratuity Act. Not covered under Gratuity Act. These rules are रूल ऐन बे कवर्ड नाट कवर्ड डिफरेंस कवर्ड नाट कवर्ड अंदर फर्स्ट रूल एक्चुअल ग्रेच्युटी रिसीव लेस एक्सेम्प्टेड लिस्ट ऑफ द फॉलोइंग फर्स्ट वन इज एक्चुअल ग्रेच्युटी रिसीव सेकंड वन इज मैक्सिमम लिमिट इज 20 लाख थर्ड वन इज एवरेज सैलरी ऑफ 10 मंथ्स इनटू नंबर ऑफ इयर्स ऑफ सर्विस एवरेज सैलरी इंटू वन बाई टू वन बाई टू टू हाफ मंथ अल्वा सो इंटू टेन मंथ इंटू वन बाई टू हाफ मंथ सर्विस सैलरी इधर हेल्ती हाफ मंथ एवरेज सैलरी ऑफ टेन मंथ एक्चुअली हिंगे हाफ मंथ Average salary of 10 months into number of years of service completed. Correct? Iga enen kottidena adu fill up madidre aitu. Nee first rules na correct a practice madidre number illa antadre barbidutte. Nodi total 7,80,000 rupees actual gratuity receive madidre. Correct? Same amount na ee list of the following ku hakkodu. Rules all already 20 lakhs maximum limit ide. ಅವನೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಈಸ್ ಆವರೇಜ್ ಮಂತ್ಲಿ ಸ್ಯಾಲರಿ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ 10 ಮಂತ್ಸ್ ಅಂತ ಹೇಳಿ 28,000 ರೂಪೀಸ್ ಏನ್ ಹೇಳಿದಾನೆ ಕೊಟ್ಬಿಟ್ಟಿದ್ದಾನೆ ಅವನ ಆವರೇಜ್ ಸ್ಯಾಲರಿ 10 ಮಂತ್ಸ್ ಎಷ್ಟು ಅಂತ 28,000 ಇದರಲ್ಲಿ ಅರ್ಧ ಇಂಟು ಓಕೆನಾ ಅರ್ಧ ಅನ್ನೋ ಬದಲು 15/30 ಅಂತ ಹಾಕೋತೀವಿ ಕರೆಕ್ಟಾ ನಾಟ್ ಕವರ್ಡ್ ಕರೆಕ್ಟಾ 15/30 ಅಂದ್ರೆ ಒಂದೇ 1/2 ಅಂದ್ರೂ ಒಂದೇ ಯಾಕೆಂದ್ರೆ 15 ಒಂದ್ಲ 15 ಎರಡ್ಲ 30 ಹೌದಾ ಎಷ್ಟು ವರ್ಷ ಸರ್ವಿಸ್ ಮಾಡಿದನಂತೆ 32 ಇಯರ್ಸ್ 5 ಮಂತ್ಸ್ ಅಂತ ಹೇಳ್ತಾರೆ ಅಲ್ಲಿ 32 ಇಯರ್ಸ್ ಮಾತ್ರ ತಗೊಳ್ಳಿ 5 ಮಂತ್ಸ್ ಬಿಟ್ಟುಬಿಡಿ ಯಾಕೆಂದ್ರೆ ನಾಟ್ ಕವರ್ಡ್ ಅಲ್ಲಿ ಅವನು 5 ತಿಂಗಳಲ್ಲ 11 ತಿಂಗಳು ಮಾಡಿದ್ರು ನಾವು 32 ವರ್ಷನೇ ತಗೊಳ್ಳೋದು ಅದನ್ನ ರೌಂಡ್ ಆಫ್ ಮಾಡೋದಕ್ಕೆ ಆಗೋದಿಲ್ಲ ಸೋ ಅದಕ್ಕೆ 32 ಇಯರ್ಸ್ ತಗೊಳ್ತೀವಿ ಅಲ್ಲಿಗೆ ಎಷ್ಟು ಬರುತ್ತಪ್ಪ 448,000 4,48,000 ಬರ್ತಾ ಇದೆ ಕರೆಕ್ಟಾ ಈಗ ಈ ಮೂರ್ ಅಮೌಂಟ್ ಅಲ್ಲಿ ಯಾವ ಕಡಿಮೆ ಇದೆ 4,48,000 ಕಡಿಮೆ ಇದೆ ಕರೆಕ್ಟಾ ಅದನ್ನ 7,80,000 ಅಲ್ಲಿ ಮೈನಸ್ ಮಾಡಿದ್ರೆ ಇನ್ನ 3,32,000 ಏನಾಗುತ್ತೆ ಟ್ಯಾಕ್ಸಬಲ್ ಗ್ರಾಚುಟಿ ಆಗುತ್ತೆ ಕ್ಲಿಯರ್ ಸಪೋಸ್ ನಿಮ್ಮ ಕ್ವೆಶ್ಚನ್ ಅಲ್ಲಿ ಇದರ್ಥ ಆಯ್ತು ನಿಮಗೆ ನೋಡ್ಕೊಳ್ಳಿ ಕ್ಲೀನಾಗಿ ಹೇಳ್ಕೊಟ್ಟಿದ್ವಿ ಸಪೋಸ್ ಇದೇ ಕ್ವಶನ್ ಕೇಳ್ದ ಓಕೆನಾ ಅಲ್ಲಿ ಕೇಳಬೇಕಾದ್ರೆ ಕಂಪ್ಯೂಟ್ ಎಕ್ಸೆಂಪ್ಟೆಡ್ ಅಂಡ್ ಟ್ಯಾಕ್ಸಿಬಲ್ ಗ್ರಾಚ್ಯುಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಇಫ್ ಗ್ರಾಚ್ಯುಟಿ ಈಸ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ನಂಬರ್ ಟೂ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಎರಡೂ ಕೇಳಿದ್ದ ಅಂತ ಇಟ್ಕೊಳ್ಳಿ ಈ ಪ್ರಾಬ್ಲಮ್ ಹೆಂಗ್ ಮಾಡೋದು ಆವಾಗ ನಾಟ್ ಕವರ್ಡ್ ಹೆಂಗು ಮಾಡಿದೀವಾ ಇಲ್ವಾ ಮಾಡಿದೀವಿ ಹಾಗಾದ್ರೆ ಕವರ್ಡ್ ಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕವರ್ಡ್ ಅಲ್ಲಿ ಒಂದೇ ಒಂದ್ ಚೇಂಜ್ ಏನ್ ಗೊತ್ತಾಗೋ ಈ ನಂಬರ್ ನ ನಾನು ಅಳಿಸ್ಬಿಟ್ಟು ಈ ನಂಬರ್ ನ ಅಳಿಸ್ಬಿಟ್ಟು ಈ ಎರಡು ನಂಬರ್ ಗಳನ್ನ ಅಳಿಸ್ಬಿಡ್ತೀನಿ ಆಯ್ತಾ ಸರ್ ಅಳಿಸ್ಬಿಟ್ಟು ಏನ್ ಮಾಡ್ತೀರ ಸರ್ ಅಂದ್ರೆ ರೂಲ್ಸ್ ಪ್ರಕಾರ 15/26 ಅಂತ ಇರುತ್ತೆ ಕರೆಕ್ಟಾ ಅವಾಗ ಅದೇನಾಗುತ್ತೆ ಕವರ್ಡ್ ಆಗೋದು ಕರೆಕ್ಟಾ
covered under gratuity act ಪ್ರಕಾರ ಹೌದಾ ಅವನು ಆವರೇಜ್ ಸ್ಯಾಲರಿ ಎಷ್ಟು ಇತ್ತು 28000 ಇತ್ತು ಇಲ್ಲಿ ಹಾಫ್ ಮಂತ್ ಬರೆಯೋ ಬದಲು 15/26 ಅಂತ ಬರೆದಿದ್ದೀವಿ ಅರ್ಥ ಆಯ್ತಾ ಇಂಟು 32 ಇಯರ್ಸ್ ಎಷ್ಟು ಬರುತ್ತೆ ಟ್ಯಾಕ್ಸ್ ಸೊ ಒಂದೇ ಪ್ರಾಬ್ಲಮ್ ಕವರ್ಡ್ ಕವರ್ಡ್ ಕೇಳಿರೋದು ಕವರ್ಡ್ ಮಾತ್ರ ಮಾಡಿರೋದೇನು ನಾಟ್ ಕವರ್ಡ್ ಮಾಡಿದೀವಿ ಕವರ್ಡ್ ಕ್ಲಿಯರ್ ಅವ್ರು ಕೇಳಿರೋದು ಎಷ್ಟು ಟ್ಯಾಕ್ಸಬಲ್ ಎಷ್ಟು ಎಕ್ಸೆಂಪ್ಟೆಡ್ ಅಂತ ಕೇಳಿದ್ದಾರೆ ಕರೆಕ್ಟಾ ಈ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ ಈ ಅಮೌಂಟ್ ಎಕ್ಸೆಂಪ್ಟೆಡ್ ಆಗುತ್ತೆ ಅಷ್ಟೇ ಇದು ಮಾಡಿದ್ರೆ ಅವನಿಗೆ ಗೊತ್ತಾಗುತ್ತೆ ವ್ಯಾಲ್ಯೂ ಆಗುತ್ತೆ ಅರ್ಥ ಆಯ್ತಾ ಸೊ ಇದು 2021 ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೆ ಕೇಳಿರುವಂತ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ ಓಕೆನಾ